ಹಲೋ ಎಲ್ರಿಗೂ, ವೆಲ್ಕಮ್ ಟು ತೇಜು ಕನ್ನಡ ವ್ಲಾಗ್ಸ್ ಇನ್ ಯು ಎಸ್ ಎ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆಲ್ಲ ಕುತೂಹಲ ಇರುತ್ತಲ್ವ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ನಾವು ಹೊಸ ಮನೆ ತಗೊಂಡ್ವಿ, ಇವತ್ತು ಅದರದ್ದು ಕ್ಲೋಸಿಂಗ್. ಇಲ್ಲಿ ರಿಜಿಸ್ಟ್ರೇಷನ್ಗೆ ಕ್ಲೋಸಿಂಗ್ ಅಂತ ಹೇಳ್ತಾರೆ. ಇವತ್ತು ನಾನು ದೀಪಕ್ ಇಬ್ಬರೂ ಆಫೀಸ್ಗೆ ಹಾಫ್ ಡೇ ರಜಾ ಹಾಕಿದ್ವಿ. ಮಧ್ಯಾಹ್ನ ಊಟಕ್ಕೆ ದಿಢೀರಂತ ಮೆಂತ್ಯ ಬಾತ್ ಮಾಡಿದೆ. ನಾನು ಆಫೀಸ್ ಟೈಮಲ್ಲೆಲ್ಲ ಒಂಥರ ಒನ್ ಪಾಟ್ ಮೀಲೇ ಜಾಸ್ತಿ. ಇದಕ್ಕೆ ಸ್ವಲ್ಪ ಎಣ್ಣೆ ತುಪ್ಪ ಹಾಕಿ, ಸಾಸಿವೆ ಜೀರಿಗೆ ಗೋಡಂಬಿ ಹಾಕಿ, ಸ್ವಲ್ಪ ಸ್ಪೈಸಸ್ ಹಾಕಿದೆ. ಆಮೇಲೆ ಇಂಗು, ಆನಿಯನ್ಸು, ಚಿಲ್ಲೀಸ್ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡೆ. ನಾನು ಮೆಂತ್ಯ ಸೊಪ್ಪನ್ನ ಯೂಶಲಿ ಪ್ರಿಪ್ರಿಪ್ರೇಷನ್ ಟೈಮಲ್ಲೇ ಎಲ್ಲ ಕ್ಲೀನ್ ಮಾಡಿ ಒಂದು ನ್ಯಾಪ್ಕಿನಲ್ಲಿ ಮಡ್ಚಿಟ್ಬಿಟ್ಟಿರ್ತೀನಿ, ಯಾಕಂದರೆ ವೀಕ್ ಡೇಸಲ್ಲಿ ಈಸಿ ಆಗುತ್ತೆ ಅಂತ. ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಕಾಯೆಲ್ಲ ರುಬ್ಬಿಕೊಂಡು ಬಾಸ್ಮತಿ ರೈಸ್ ಹಾಕಿ ಒಂದು ವಿಷಲ್ ಮಾಡಿಸಿದ್ರೆ ಮುಗೀತು, ಮೆಂತ್ಯ ಬಾತ್ ರೆಡಿ. ಆಮೇಲೆ ನಾವು ಬರೋದು ಲೇಟ್ ಆಗುತ್ತೆ, ಸುಸ್ತಾಗಿರುತ್ತೆ ಅಂತ ಸಂಜೆಗೂ ಆಲು ಮಟರ್ ಕರಿ ಮಾಡಿಟ್ಟೆ. ಇಲ್ಲಿ ಟೆಕ್ಸಸ್ಸಲ್ಲಿ ವೆದರ್ ತುಂಬ ಸೆಕೆ ಇರುತ್ತೆ, ಅದಕ್ಕಂತ ನಮ್ಮನೇಲಿ ಯಾವಾಗ್ಲೂ ಮೋಸ್ಟ್ ಆಫ್ ದ ಟೈಮ್ ಮಸಾಲ ಬಜ್ಜಿಗೆ ಮಾಡಿಟ್ಟಿರ್ತೀನಿ ದೀಪಕ್ಕಿಗೆ ಇಷ್ಟ ಅಂತ. ಇಲ್ಲಿ ರಿಜಿಸ್ಟ್ರೇಷನ್ ಪ್ರೋಸೆಸ್ ಏನು ಅಂದರೆ, ಅರೌಂಡ್ 60 ಡೇಸ್ಗೆ ನಾವು ಕ್ಲೋಸ್ ಮಾಡೋಕ್ಕೆ ಮುಂಚೆನೇ ನಾವು ಮಾರ್ಟ್ಗೇಜ್ ರೇಟ್ ಎಷ್ಟಿರುತ್ತೆ ಅಂತ ಲಾಕ್ ಮಾಡ್ಬೋದು. ಅದು ಮಾರ್ಟ್ಗೇಜ್ ರೇಟ್ ಎಲ್ಲ ಫ್ಲಕ್ಚುಯೇಟ್ ಆಗ್ತಿರೋದ್ರಿಂದ ಯಾವಾಗ ಕಡಿಮೆ ಇರುತ್ತೆ ಅಂತ ನೋಡಿಕೊಂಡು ನಾವು ಲಾಕ್ ಮಾಡ್ಕೊಬೋದು. ಅದು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮನೆ ಕ್ಲೋಸಿಂಗ್ ಎಲ್ಲ ಆಗಿರುತ್ತಲ್ವ, ಅದಾದಮೇಲೆ ಕ್ಲೋಸಿಂಗ್ದು ಸ್ಟೆಪ್ಸ್ ಏನಿರುತ್ತೆ ಅಂದರೆ, ನಾವು ಮೋಸ್ಟ್ ಆಫ್ ದ ಟೈಮ್ ಆನ್ಲೈನಲ್ಲೇ ಎಲ್ಲನೂ ಫಿಲ್ ಮಾಡಿ ಇಟ್ಬಿಡ್ಬೋದು. ಅಲ್ಲಿ ಹೋಗಿ ಬರೇ ಒಂದು ಸ್ವಲ್ಪ ಪೇಪರ್ಸ್ಗೆ ಸೈನ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಮುಗಿಯುತ್ತೆ. ಅಲ್ಲೇ ಹೋಗಿ ಎಲ್ಲ ಮಾಡಬೇಕು ಅನ್ನೋ ಅನಿವಾರ್ಯತೆ ಏನಿಲ್ಲ, ಫಸ್ಟೇ ಎಲ್ಲ ಆನ್ಲೈನಲ್ಲಿ ಫಿಲ್ ಮಾಡಿದ್ರೆ ಪ್ರೋಸೆಸ್ ತುಂಬ ಈಸಿ. ಆಮೇಲೆ ಇಲ್ಲಿ ಯು ಎಸ್ ಅಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂದರೆ, ಇನ್ ಪರ್ಸನ್ ಹೋಗಿ ಲೋನ್ ಬಗ್ಗೆ ಎಲ್ಲ ಮಾತಾಡೋ ನೆಸೆಸಿಟಿ ಇಲ್ಲ, ಎಲ್ಲ ಫೋನಲ್ಲೇ ಇಲ್ಲಿ ನಮ್ಮ ಕ್ರೆಡಿಟ್ ಸ್ಕೋರ್ ಇರುತ್ತೆ. ಅವರು ನಮ್ಮ ಕ್ರೆಡಿಟ್ ಹಿಸ್ಟ್ರಿ ಎಲ್ಲ ಪುಲ್ ಮಾಡಿ, ಈಗ ಯಾವುದಾದ್ರೂ ನಾವು ಲೆಂಡರ್ಸ್ ಹತ್ರ ಅಥವಾ ಬ್ಯಾಂಕ್ ಅವ್ರ ಹತ್ರ ಲೋನ್ ಅಪ್ಲೈ ಮಾಡ್ತೀವಿ ಅಂದರೆ ನಮ್ಮ ಹೆಸರು ಕೊಟ್ಟರೆ ಸಾಕು, ಅವರೇ ಕ್ರೆಡಿಟ್ ಎಲ್ಲ ಪುಲ್ ಮಾಡಿಬಿಟ್ಟು ನಮ್ದು ಹಿಸ್ಟ್ರಿ ಎಲ್ಲ ನೋಡಿಬಿಟ್ಟು ಲೋನ್ ಸ್ಯಾಂಕ್ಷನ್ ಮಾಡ್ತಾರೆ. ಲೈಕ್ ಬ್ಯಾಂಕ್ಗೆ ಹೋಗಬೇಕು ಅನ್ನೋ ನೆಸೆಸಿಟಿ ಇಲ್ಲ, ಫೋನಲ್ಲೇ ಅಥವಾ ಆನ್ಲೈನಲ್ಲೇ ಎಲ್ಲ ಪ್ರೋಸೆಸ್ಸನ್ನು ಮಾಡಿ ಮುಗಿಸ್ಬಿಡ್ಬೋದು. ಆ್ಯಸ್ ಯೂಶಲ್ ಕ್ರೆಡಿಟ್ ಸ್ಕೋರ್ ಎಲ್ಲ ಚೆನ್ನಾಗಿತ್ತು ಅಂದರೆ ಸ್ವಲ್ಪ ಇಂಟ್ರೆಸ್ಟ್ ರೇಟು ಕಡಿಮೆ ಮಾಡ್ತಾರೆ. ಕ್ರೆಡಿಟ್ ರೇಟ್ ಚೆನ್ನಾಗಿಲ್ಲ ಅಂದರೆ ಇಂಟ್ರೆಸ್ಟ್ ರೇಟ್ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ನೆಕ್ಸ್ಟ್ ಊಟ ಮಾಡಿಕೊಂಡು ಟೈಟಲ್ ಆಫೀಸ್ಗೆ ಹೋದ್ವಿ. ಇದನ್ನು ಟೈಟಲ್ ಆಫೀಸ್ ಅಂತ ಅಂತಾರೆ. ನಾವು ಯಾವ ಬಿಲ್ಡರ್ಸಿಂದ ತೊಗೊತಾ ಇದ್ದೀವಿ ಅವ್ರದ್ದೇ ಒಂದು ಲೆಂಡರ್ಸ್ ಇರುತ್ತೆ, ಅಲ್ಲಿ ಹೋಗಿ ನಾವು ಬಿಲ್ಡರ್ಸ್ ಟೈಟಲಿಂದ ನಮಗೆ ಟ್ರಾನ್ಸ್ಫರ್ ಮಾಡೋ ಥರ ಲೆಕ್ಕ ಅದು. ಇದು ಅಲ್ಲಿ ಆಫೀಸು, ಇಲ್ಲಿ ಯೂಶಲಿ ಅವ್ರು ಬರ್ತಾರೆ ಲೆಂಡರ್ಸು. ಅಲ್ಲಿ ನಾವು ಬರೀ ಪೇಪರ್ ಸೈನ್, ಒಂದು ಅರ್ಧ ಗಂಟೆ ಕೆಲಸ ಅಷ್ಟೇ, ಹೋಗ್ಬಿಟ್ಟು ಸ್ವಲ್ಪ ಪೇಪರ್ ಸೈನ್ ಮಾಡಿದ್ರೆ ಕ್ಲೋಸಿಂಗ್ ಆಯಿತು, ರಿಜಿಸ್ಟ್ರೇಷನ್ನು ಎಲ್ಲ ಆರಾಮಾಗಾಯಿತು. ಯಾ, ಆ್ಯಂಡ್ ದಿಸ್ ಇಸ್ ಅಬೌಟ್ ಅವರ್ ಕ್ಲೋಸಿಂಗ್ ಆ್ಯಂಡ್ ನಾವು ಹೊಸ ಮನೆಗೆ ಮೂವ್ ಆಗ್ತಾ ಇದ್ದೀವಿ. ವಿ ಆರ್ ಸೋ ಹ್ಯಾಪಿ. ನಿಮಗೂ ಈ ಸೀರೀಸ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇನ್ನೂ ಹೌಸ್ ವಾರ್ಮಿಂಗ್ ಅಪ್ಡೇಟ್ಸ್ ಎಲ್ಲ ಬರ್ತಾ ಇರುತ್ತೆ, ಎಲ್ಲರೂ ನೋಡಿ ತಪ್ಪದೇನೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.